हाय हेलो फ्रेंड्स, वेलकम बैक माय चैनल। नानिम्म अर्चना कोरी। एष्टो जन तम्म एलुबुगळ समस्येयिंद तुंबाने परदाडता इर्तारे। याकेंद्रे बेन्नो इरबहुदु, कालनो इरबहुदु, कैनो इरबहुदु, वयस्सादंते हेच्चागताने होगुत्ते। आ एलुबुगळ समस्येयिंद ई कडे केलसानू माडलिक्के आगोदिल्ल, मत्तु कूत्कोंड्रु नोवु, नित्कोंड्रु नोवु। आ समस्येयिंद याव रीति ಪರಿಹಾರ ಮಾಡಿಕೊಳ್ಳೋದು ಅಂತ ಗೊತ್ತಾಗೋದೇ ಇಲ್ಲ. ಅದಕ್ಕಾಗಿ ನಾನು ಇವತ್ತು ಒಂದು ಹೋಮ್ ರೆಮಿಡಿನ ಹೇಳ್ತಾ ಇದ್ದೀನಿ. ಹೆಲ್ದಿ ಆ್ಯಂಡ್ ಪವರ್ಫುಲ್ ಡ್ರಿಂಕ್, ಅಥವಾ ಕ್ಯಾಲ್ಶಿಯಂ ಪೌಡರ್ ಅಂತಲೇ ಹೇಳ್ಬೋದು. ಈ ಕ್ಯಾಲ್ಶಿಯಂ ಪೌಡರ್ನ ಮನೆಯಲ್ಲಿ ಯಾವ ರೀತಿ ಹೆಲ್ದಿಯಾಗಿ ಮಾಡ್ಕೊಳ್ಳೋದು ಅಂತ ನಾನಿವತ್ತು ನಿಮಗೆ ಹೇಳ್ತಾ ಇದ್ದೀನಿ. ಈ ಪೌಡರಲ್ಲಿ ಸಾಕಷ್ಟು ವಿಟಮಿನ್ಸ್ ಅಡಗಿವೆ. ಅವು ಯಾವೆಂದರೆ ಕ್ಯಾಲ್ಶಿಯಂ, ಐರನ್, ಪ್ರೋಟೀನ್ ಹಾಗೂ ಎನರ್ಜೆಟಿಕ್ ವಿಟಾಮಿನ್ಸ್ಗಳು ಅಡಗಿವೆ. ಇದನ್ನು ಚಿಕ್ಕ ಮಕ್ಕಳಿಂದ ದೊಡ್ಡವರು ತನಕ ನೀವು ಡೈಲಿ ಕುಡಿಯೋದ್ರಿಂದ ನಿಮ್ಮ ಎನರ್ಜೆಟಿಕ್ ಹಾಗೂ ಬೋನ್ಸ್ನ ಶಕ್ತಿ ಹೆಚ್ಚಿಸುತ್ತದೆ. ನೀವು ದಿನಾಲೂ ಹಾಲು ಕುಡಿಬಹುದು, ಅದರಲ್ಲಿರೋ ಅಂಶಗಳು ಮಾತ್ರ ನಮಗೆ ಸಾಕಾಗುವುದಿಲ್ಲ. ಹಾಲಿನಲ್ಲಿರೋ ವಿಟಾಮಿನ್ಸ್ ಅಷ್ಟೇ ಚಿಕ್ಕ ಮಕ್ಕಳಿಗೂ ಹಾಗೂ ದೊಡ್ಡವರಿಗೆ ಕಡಿಮೆ ಎನಿಸುತ್ತದೆ. ಅದಕ್ಕಾಗಿ ಹಾಲಿನಲ್ಲಿ ಈ ಪವರ್ಫುಲ್ ಡ್ರಿಂಕನ್ನು ಹಾಕಿಕೊಂಡು ಕುಡಿಯುವುದರಿಂದ ಮತ್ತಷ್ಟು ಹೆಚ್ಚು ಅನುಕೂಲಗಳು ಆಗುತ್ತವೆ. ಆ ಡ್ರಿಂಕ್ನ ಯಾವ ರೀತಿ ರೆಡಿ ಮಾಡೋದು ಅಥವಾ ಆ ಪೌಡರ್ನ ಮನೆಯಲ್ಲಿ ಯಾವ ರೀತಿ ರೆಡಿ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇವಾಗ ನೋಡೋಣ ಬನ್ನಿ ಆ ಪೌಡರ್ನ ಯಾವ ರೀತಿ ರೆಡಿ ಮಾಡೋದು ಅಂತ. ಫಸ್ಟ್ದಾಗಿ ಎರಡೇ ಎರಡು ಇಂಗ್ರೀಡಿಯೆಂಟ್ಸ್ ಹಾಕಿದ್ದಕ್ಕೆ ಒಂದು ಒಣ ಖರ್ಜೂರ ಹಾಗೂ ಬಾದಾಮಿ. ಈ ಬಾದಾಮಿ ಹಾಗೂ ಒಣ ಖರ್ಜೂರವನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಟ್ಕೊಳ್ಳಿ. ಈ ಥರ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಟ್ಕೊಂಡು ನಂತರ ಇದನ್ನು ಒಂದು ತಟ್ಟೆಯಲ್ಲಿ ಹಾಕಿ ಒಂದು ಎರಡು ಅಥವಾ ಮೂರು ತಾಸು ಬಿಸಿಲಿಗೆ ಒಣಗಿ ಹಾಕಬೇಕು. ಇದು ಚೆನ್ನಾಗಿ ಒಣಗಿದೆ ನಂತರ ನೋಡಿ ಈ ಥರ ಆಗುತ್ತೆ. ಈ ಥರ ಚೆನ್ನಾಗಿ ಒಣಗಿದ ನಂತರ ಇದನ್ನು ಮಿಕ್ಸಿ ಒಳಗೆ ಹಾಕಬೇಕು. ಇದು ಚೆನ್ನಾಗಿ ಬಿಸಿಲಿಗೆ ಒಣಗಲಿಲ್ಲ ಅಂದರೆ ಮಿಕ್ಸಿಯಲ್ಲಿ ಸಣ್ಣಾಗೋದಿಲ್ಲ ಮತ್ತು ಸಾಫ್ಟಾಗಿ ಪುಡಿ ಆಗೋಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕಾಗಿ ಚೆನ್ನಾಗಿ ಬಿಸಿಲಿಗೆ ಒಣಗಿಸಿದ ನಂತರ ಮಿಕ್ಸಿಯಲ್ಲಿ ಹಾಕಿ ಪೂರ್ತಿಯಾಗಿ ಹಿಟ್ಟಿನ ಥರ ನೋಡಿ ಈ ಥರ ಹಿಟ್ಟಿನ ಥರ ಪುಡಿ ಮಾಡಿಕೊಂಡು ಇಟ್ಕೋದ್ರಿಂದ ಒಂದು ತಿಂಗಳವರೆಗೂ ಕೂಡ ನಾವು ಬಳಸಬಹುದು. ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಕೊಂಡು ನಾವು ಒನ್ ಮಂತ್ ಬಳಸ್ಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಸಹ ಯೂಸ್ ಮಾಡ್ಬೋದು. ಬಾದಾಮಿಯಲ್ಲಿ ಕಬ್ಬಿಣ ಮತ್ತು ಪೊಟ್ಯಾಸಿಯಂ ಅಂಶಗಳು ಹೆಚ್ಚಾಗಿರುತ್ತವೆ. ಅದೇ ರೀತಿ ಒಣ ಖರ್ಜೂರದಲ್ಲಿ ಎನರ್ಜಿ, ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಫೈಬರ್ ಆ್ಯಂಡ್ ಶುಗರ್, ಕ್ಯಾಲ್ಶಿಯಂ, ಮ್ಯಾಗ್ನೀಷಿಯಂ, ಪೊಟ್ಯಾಸಿಯಂ ಹೆಚ್ಚಾಗಿ ಅಂಶಗಳು ಆ್ಯಂಡ್ ವಿಟಾಮಿನ್ಸ್ ಇರುತ್ತವೆ. ಅದೇ ರೀತಿ ಒಣ ಖರ್ಜೂರದಲ್ಲಿ ವಿಟಾಮಿನ್ ಇ ಹಾಗೂ ವಿಟಾಮಿನ್ ಬಿ ಸಿಕ್ಸ್ ಹೇರಳವಾಗಿ ಇರುವುದರಿಂದ ನಮ್ಮ ಬೋನ್ಸ್ನ ಶಕ್ತಿ ಹೆಚ್ಚಾಗುತ್ತದೆ. ಸಾಕಷ್ಟು ಪೌಷ್ಟಿಕ ಗುಣಗಳನ್ನು ಹೊಂದಿರುವ ಒಣ ಖರ್ಜೂರ ಹಾಗೂ ಬಾದಾಮಿಯನ್ನು ದಿನನಿತ್ಯ ಈ ಥರ ನೀವು ಹಾಲಿನಲ್ಲಿ ಸೇವಿಸುತ್ತಾ ಬಂದರೆ ನಿಮ್ಮ ಎಲುಬಿನ ಸಮಸ್ಯೆ ಸಂಪೂರ್ಣವಾಗಿ ಮಾಯವಾಗುತ್ತದೆ. ಹಾಗೂ ಚಿಕ್ಕ ಮಕ್ಕಳಿಗೂ ಕೂಡ ಕೊಟ್ಟರೆ ಚಿಕ್ಕ ಮಕ್ಕಳ ಬೆಳವಣಿಗೆ ಕೂಡ ಚೆನ್ನಾಗಿ ಆಗುತ್ತದೆ. ಅದೇ ರೀತಿ 100 ವರ್ಷ ಗಟ್ಟಿಮುಟ್ಟವಾಗಿ ಇರಬಹುದು. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್.